नमः। हरिः ॐ। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ज्ञानगम्यदिंद नडीता इरुव ज्ञान कार्यदल्ली ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಮದ್ ಭಾಗವತದ ದಶಮಸ್ಕಂಧದಲ್ಲಿ ಶ್ರೀಕೃಷ್ಣನ ಸುಂದರವಾದಂತಹ ಮಹಿಮೆಗಳನ್ನು ನಿರೂಪಣೆ ಮಾಡ್ತಾ ಕೃಷ್ಣನ ಏಕಾಂತ ಭಕ್ತರಾಗಿರುವ ಕೃಷ್ಣನನ್ನು ಒಲಿಸಿ ಅನುಗ್ರಹವನ್ನು ಪಡೆದು ಜೀವನ ಸಾರ್ಥಕ್ಯವನ್ನು ಪಡೆದುಕೊಂಡಿರುವ ಗೋಕುಲದ ಅಂಗನೆಯರು ಗೊಲ್ಲತಿಯರು ಮಾಡಿರುವ ಗೋಪಿಗೀತೆಯ ಚಿಂತನೆಯನ್ನು ಹಿಂದಿನ ಕೆಲವು ಸಂಚಿಕೆಗಳಿಂದ ಮಾಡ್ತಾ ಬಂದಿದ್ದೇವೆ. ಆ ಗೊಲ್ಲತಿಯರು ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಕೃಷ್ಣನನ್ನು ಹುಡುಕ್ತಾರೆ. ಕೃಷ್ಣ ಕಣ್ಮರೆಯಾಗಿದ್ದಾನೆ ಅಂತನ್ನುವಾಗ ಪ್ರತಿಯೊಂದು ಕಡೆಯಲ್ಲೂ ಕೂಡ ಕೃಷ್ಣನನ್ನು ನೋಡ್ತಾ ಹೋಗ್ತಾರೆ. ಕೃಷ್ಣ ಇಲ್ಲಿ ಸಿಗ್ತಾನ, ಕೃಷ್ಣ ಇಲ್ಲಿ ಸಿಗ್ತಾನ, ಕೃಷ್ಣ ಕಾಣಿಸ್ತಾ ಇಲ್ಲ, ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಇಲ್ಲಿದ್ದಾನೆ, ಯಾವುದನ್ನೇ ನೋಡ್ತಾರೆ ಕೃಷ್ಣ ಇಲ್ಲಿದ್ದಾನೆ, ಕೃಷ್ಣ ಇಲ್ಲಿದ್ದಾನೆ. ಅವ್ರು ಹೀಗೆ ಹೆಜ್ಜೆ ಇಟ್ಟಾಗ ಅಲ್ಲೊಂದು ಆಲದ ಮರ ಕಾಣುತ್ತೆ, ಅಲ್ಲೊಂದು ಅರಳಿ ಮರ ಕಾಣುತ್ತೆ. ಅರಳಿ ಮರ ಕಂಡು ಕೂಡಲೇ ಅವ್ರು ಹೇಳ್ತಾರೆ ಇಲ್ಲಿ ಕೃಷ್ಣ ಇದ್ದಾನೆ. ಯಾಕೆ ಅಂದರೆ ಇದು ಕೃಷ್ಣನ ಆವಾಸ ಸ್ಥಾನ. ಇದು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಮೂಲದಲ್ಲಿ ಬ್ರಹ್ಮ, ಅಗ್ರದಲ್ಲಿ ಶಿವ, ಮಧ್ಯದಲ್ಲಿ ವಿಷ್ಣು. ಹೀಗಾಗಿ ಇಲ್ಲಿ ವಿಷ್ಣು ಇದ್ದಾನೆ, ಕೃಷ್ಣ ನಮ್ಮ ಕೃಷ್ಣ ಇಲ್ಲಿದ್ದಾನೆ. ಅಶ್ವತ್ಥ ನೀನು ಕೃಷ್ಣನನ್ನು ತೋರಿಸು. ಮುಂದೆ ಹೆಜ್ಜೆಯನ್ನಿಡ್ತಾರೆ. ಅಲ್ಲಿ ಕಾಡಿನಲ್ಲಿ ತುಳಸಿ ಬೆಳೆದಿರುತ್ತದೆ. ಆ ತುಳಸಿ ಹತ್ರ ಕೇಳ್ತಾರೆ, ತುಳಸಿ ಕಾನನಂ ಯತ್ರ, ಎಲ್ಲಿ ಸಹಜವಾಗಿ ತುಳಸಿ ಬೆಳೆದಿದೆ, ತುಳಸಿಯ ಕಾಡು ಇದೆಯೋ ಅಲ್ಲಿ ಕೃಷ್ಣನ ಸನ್ನಿಧಾನ ಸಹಜವಾಗಿಯೇ ಇದೆ. ಆದ್ದರಿಂದ ಆ ತುಳಸಿಯಲ್ಲಿ ಕೃಷ್ಣನ ಹತ್ರ ಕೇಳ್ತಾರೆ, ತುಳಸಿ ಎಂಥವಳು ನೀನು, ನೀನಿಲ್ಲದೇನೆ ವಲ್ಲನೋ ಹರಿ ಕೊಳ್ಳನೋ. ಏನೆಲ್ಲ ಇದ್ದರೂ ಕೂಡ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನೋ. ತುಳಸಿ ಇಲ್ಲ ಅಂತಂದರೆ ದೇವರಿಗೆ ಪೂಜೆನೇ ಬೇಡ ಅಂತ, ಅಷ್ಟರ ಮಟ್ಟಿಗೆ ನಿನ್ನ ಮೇಲೆ ಪ್ರೀತಿ. ಹೀಗಾಗಿ ನಿನ್ನಲ್ಲಿ ಕೃಷ್ಣ ಇದ್ದಾನೆ, ನೀನು ಕೃಷ್ಣನನ್ನು ತೋರಿಸು ಅಂತ ತುಳಸಿಯಲ್ಲ ಕೇಳ್ತಾರೆ. ಅಷ್ಟೊತ್ತಿಗೆ ಯಾವುದೋ ಕೋಗಿಲೆಯ ಧ್ವನಿ ಕೇಳಿಬರುತ್ತದೆ. ಓ ಕೋಗಿಲೆ, ಕೋಗಿಲೆ ಧ್ವನಿ ಕೇಳಿದ ತಕ್ಷಣ ಕೃಷ್ಣನ ಸ್ಮರಣೆ ಆಗುತ್ತೆ. ಸ್ವರೇಣ ಸ್ಮಾರಯನ್ ಶೌರ್ಯಂ, ಈ ಸ್ವರದಿಂದ ಕೃಷ್ಣನ ಸ್ಮರಣೆ ನಮಗೆ ಬರ್ತಾ ಇದೆ. ಯಾಕೆ ಕೋಗಿಲೆಯ ಧ್ವನಿಯಂತೆ ಇಂಪಾದ ಧ್ವನಿ ಕೃಷ್ಣನದ್ದು. ಎಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಆ ಹಕ್ಕಿ ಬರೀ ಚಿಲಿಪಿಲಿ ಚಿಲಿಪಿಲಿ ಅನ್ನತ್ತೆ. ಕೋಗಿಲೆ ಆವಾಗ ಇವರಂತಾರೆ, ಸುಮ್ಮನೆ ಯಾಕೆ ಒದರುತ್ತಾ ಇದ್ದೀಯ ನೀನು, ಅರಚ್ತಾ ಇದ್ದೀಯ, ಸುಮ್ಮನೆ ಇರು, ಕೃಷ್ಣ ಎಲ್ಲಿ ಇದ್ದಾನೆ ಅಂತ ಹೇಳ್ತೀಯಾ ಹೇಳು, ಇಲ್ಲಾಂದರೆ ಸುಮ್ಮನೆ ಇದ್ದುಬಿಡು. ಹಾಗೆಲ್ಲ ಕೃಷ್ಣನ ಮಾತಾಡೋದಾದರೆ ಕೃಷ್ಣನ ಬಗ್ಗೆ ಮಾತಾಡು, ಅದು ಬಿಟ್ಟು ಏನೇನೋ ಮಾತಾಡೋದು ಬೇಡ ನಮಗೆ ಅಂತ ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಯಮುನೆ ಬಳಿ ಬಂದು ಕೇಳ್ತಾರೆ, ಕೃಷ್ಣ ನಿನ್ನಲ್ಲಿ ಕೃಷ್ಣ ಇದ್ದಾನೆ, ಅಷ್ಟೊಂದು ಪ್ರೀತಿ ನಿನಗೆ ಕೃಷ್ಣ ಅಂತ. ಯಮುನೆಯನ್ನು ಕೃಷ್ಣ ಅಂತ ಕರೀತಾರೆ, ಕಪ್ಪಾಗಿದ್ದಾಳೆ ಆದ್ದರಿಂದ ಅಲ್ಲ, ಕೃಷ್ಣನ ಸನ್ನಿಧಾನ ಇದೆ ಆದ್ದರಿಂದ. ಅಷ್ಟು ನಿನ್ನ ಮೇಲೆ ಕೃಷ್ಣನ ಪ್ರೀತಿ, ಕೃಷ್ಣ ನಿನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಂತಹ ವಿಷವನ್ನು ಪರಿಹರಿಸಿದ್ದಾನೆ, ನಿನ್ನ ಮೇಲಿನ ಪ್ರೀತಿ ಕೃಷ್ಣನಿಗೆ, ಅದಕ್ಕೆ ನಿನ್ನಲ್ಲಿದ್ದಾನೆ ಕೃಷ್ಣ, ಆ ಕೃಷ್ಣನನ್ನು ತೋರಿಸು ಅಂತ ಯಮುನೆ ಹತ್ರ ಕೇಳ್ತಾರೆ. ಹೀಗೆ ಎಲ್ಲೆಲ್ಲಿ ಯಾವ್ಯಾವ ವಸ್ತುವನ್ನು ನೋಡುತ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಕೃಷ್ಣನನ್ನು ಕಾಣುತ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಉಪನಿಷತ್ತಿನ ಮಾತದು. ಸರ್ವಂ ಖಲ್ವಿದಂ ಬ್ರಹ್ಮ, ಏನರ್ಥ ಸರ್ವಂ ಖಲ್ವಿದಂ ಬ್ರಹ್ಮ? ಎಲ್ಲ ಕಡೆ ದೇವರಿದ್ದಾನೆ ಬ್ರಹ್ಮ. ಆ ಶ್ರೀಕೃಷ್ಣ ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಆ ರೀತಿಯಲ್ಲಿ ಗೋಪಿಕಾಸ್ತ್ರೀಯರು ಹುಡುಕ್ತಾ ಹೋಗ್ತಾರೆ. ನಾವು ದೇವರನ್ನು ಕಾಣಬೇಕು ಅಂತಾದರೆ ಇದನ್ನು ಉಪಾಸನೆ ಮಾಡಬೇಕು, ಇದನ್ನು ಚಿಂತಿಸಬೇಕು. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಕಡೆ ದೇವರಿದ್ದಾನೆ. ಏನು ನೋಡುತ್ತೇವೆ, ಯಾವುದೇ ಒಂದು ವಸ್ತುವನ್ನು ನೋಡುತ್ತೇವೆ,
ಅಲ್ಲಿ ದೇವರ ಶಕ್ತಿ ಇದೆ, ದೇವರ ವ್ಯಾಪಾರ ಇದೆ, ದೇವರ ಸನ್ನಿಧಾನ ಅಲ್ಲಿ ಯಾವ ರೀತಿಯಲ್ಲಿದೆ ಅದನ್ನು ಕಾಣಬೇಕು. ಹಾಗೆ ಕಂಡಾಗ ನಮಗೆ ಕೃಷ್ಣ ಕಾಣಿಸ್ತಾನೆ. ಗೊಲ್ಲತಿಯರು ಆ ರೀತಿಯಲ್ಲಿ ಹುಡುಕ್ತಾರೆ, ಪ್ರತಿಯೊಂದು ಕಡೆಯಲ್ಲೂ ಕೂಡ ಕೃಷ್ಣನನ್ನು ಹುಡುಕ್ತಾರೆ, ಎಲ್ಲಿ ನೋಡಿದಲ್ಲಿ ಕೃಷ್ಣನನ್ನು ಕಾಣುತ್ತಾರೆ. ಆ ರೀತಿಯಲ್ಲಿ ಹುಡುಕ್ತಾ ಹುಡುಕ್ತಾ ಬರುತ್ತಾರೆ, ಕೃಷ್ಣನನ್ನು ಕೊಂಡಾಡ್ತಾರೆ, ಕೃಷ್ಣನ ಮಹಿಮೆಗಳನ್ನು ಹೇಳ್ತಾರೆ, ಅವರಿಗೆ ಮಾಡಿದ ಕೃಷ್ಣನ ಉಪಕಾರಗಳ ಸ್ಮರಣೆಯನ್ನು ಮಾಡುತ್ತಾರೆ. ಕೃಷ್ಣ ಇಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದೀಯಾ, ನಿನ್ನ ಋಣ ನಮಗೆ ಎಷ್ಟೊಂದಿದೆ, ನಾವು ನಿನಗೆ ದಾಸಿಯರು, ನಿನ್ನಿಂದ ನಾವೇನು ಅಪೇಕ್ಷೆ ಪಡುವವರಲ್ಲ, ನಿನ್ನ ಅನುಗ್ರಹನ ಮಾತ್ರ ಅಪೇಕ್ಷೆ ಪಡುವಂಥವ್ರು ನಾವು, ಅಂತಹ ದಾಸಿಯರು ನಾವೆಲ್ಲ ಆಗಿದ್ದೇವೆ, ಆದ್ದರಿಂದ ನಮಗೆ ಅನುಗ್ರಹವನ್ನು ಮಾಡುವಂಥ ಪ್ರತಿಯೊಬ್ಬರೂ ಕೂಡ ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ಹುಡುಕ್ತಾ ಕೊಂಡಾಡ್ತಾ ಆ ಕಾಡಿನಲ್ಲಿ ಅಲಿತಾ ಇದ್ದಾರೆ. ವಿರಚಿತಾಭಯಂ ವೃಷ್ಣಿವರಿಯತೆ ಶರಣಮೀಯುಷಾಂ ಸಂಸೃತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ಕೃಷ್ಣನ ನಗುವನ್ನು ನೆನಪಿಸಿಕೊಂಡ್ರು, ಕೃಷ್ಣನ ಕುಡಿನೋಟವನ್ನು ನೆನಪಿಸಿಕೊಂಡ್ರು, ಕೃಷ್ಣನ ಆ ಮುಖಕಮಲವನ್ನು ನೆನಪಿಸಿಕೊಂಡ್ರು, ಕೃಷ್ಣನ ಕೈಗಳನ್ನು ಚಿಂತಿಸ್ತಾ ಇದ್ದಾರೆ. ಕೃಷ್ಣ ಎಂಥ ಕೈನೋ ನಿಂದು, ಆ ಕೃಷ್ಣನ ಆ ಕೈಗಳು ಅದನ್ನು ಆಲೋಚಿಸ್ತಾರೆ. ಅದನ್ನು ನೆನಪಿಸಿಕೊಂಡ ಹಾಗೆ ಇವರಿಗೆ ಆ ಗೊಲ್ಲತಿಯರಿಗೆ ಕೃಷ್ಣನಲ್ಲಿ ಸ್ನೇಹ ಉಕ್ಕುತ್ತೆ. ಅವರಂತಾರೆ, ಈ ಕೈಗಳು ಬಹಳ ಬೆಲೆ ಬಾಳುವ ಕೈಗಳಿದು, ಯಾಕೆ ಅಂತಂದರೆ ಲಕ್ಷ್ಮೀ ಪಾಣಿಗ್ರಹಣ ಮಾಡಿದ ಕೈಗಳಿವು. ಶ್ರೀಕರಗ್ರಹಂ, ಲಕ್ಷ್ಮೀದೇವಿಯ ಯಾರ ಕೈಯಲ್ಲಿ ಸಂಪತ್ತಿದೆಯೋ ಆ ಕೈಗೆ ಭಾರಿ ಬೆಲೆ ತಾನೆ. ಇವತ್ತು ಲಕ್ಷ್ಮೀದೇವಿಯ ಪಾಣಿಗ್ರಹಣವನ್ನೇ ಮಾಡಿದಂತಹ ಕೈ ಅಂತಂದ ಮೇಲೆ ಆ ಕೈಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಅಂತಹ ಕೈಗಳು ಅಸೂಯೆಯನ್ನು ಪಡಲ್ಲ ಇವರು ಗೋಪಿಕಾಸ್ತ್ರೀಯರು. ಆ ಲಕ್ಷ್ಮಿಯನ್ನು ಹಿಡಿದಿದ್ದೀಯಾ ನೀನು ಅಂತಲ್ಲ, ನೀನು ಲಕ್ಷ್ಮೀ ರಮಣನಾಗಿದ್ದೀಯ ಸಂತೋಷನೇ, ಆದರೆ ನಮಗೂ ಅನುಗ್ರಹವನ್ನು ಮಾಡು ಅಂತ ಗೋಪಿಕಾಸ್ತ್ರೀಯರು ಕೇಳಿಕೊಳ್ತಾ ಇದ್ದಾರೆ. ಶ್ರೀಕರಗ್ರಹಂ, ಲಕ್ಷ್ಮಿಯ ಪಾಣಿಗ್ರಹಣವನ್ನು ಮಾಡಿದಂತಹ ಕೈ, ಆ ಕೈಯನ್ನು ನಮ್ಮ ತಲೆಯ ಮೇಲಿಡು. ಎಂತಹ ಕೈ ಅದು, ನೀನು ಅನೇಕ ಕಡೆಯಲ್ಲಿ ನಿಂತುಕೊಳ್ಳೋದೆ ಹೀಗೆ ಅಭಯ ಮುದ್ರೆಯನ್ನು, ಭಯ ಬೇಡ ಭಯ ಬೇಡ ಅಂತಲೇ ಹೇಳಿಕೊಂಡು ಕೈಯಿಂದ ನೀನು ತೋರಿಸ್ತಾ ಇದ್ದೀಯ. ನೀನು ತೋರಿಸ್ತೀಯ, ನಿನ್ನ ಮಗನೂ ತೋರಿಸ್ತಾನೆ, ಮುಖ್ಯಪ್ರಾಣದೇವರು. ಭವತು ಭೀರ್ ಮಾ ಇತಿ ನ ಸಾಂತ್ವಯಂತಂ ಅಂತ ಪ್ರಾಣದೇವರ ಪ್ರಾರ್ಥನೆ. ಭಯ ಬೇಡ ಅಂತ ಅಭಯ ಮುದ್ರೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಹೀಗೆ ಭಯ ಬೇಡ ಅಂತ ನೀನು ಯಾವಾಗಲೂ ಹೇಳ್ತಾ ಇರ್ತೀಯ ಯಾವ ಕೈಗಳಿಂದ, ಆ ಕೈಯನ್ನು ತಲೆ ಮೇಲಿಡು. ಇವತ್ತು ನಮಗೆ ಭಯ ಆಗ್ತಾ ಇದೆ, ಸಂಸಾರದ ಭಯ ಇದೆ. ಈ ಭಯ ನಿವೃತ್ತಿ ಆಗಬೇಕು ಅಂತಾದರೆ ಗೊಲ್ಲತಿಯರು ಪ್ರಾರ್ಥನೆ ಮಾಡಿದಂತೆ ಭಯ ಪರಿಹಾರ ಮಾಡುವ ಶ್ರೀಕೃಷ್ಣನ ಆ ಕೈ ಎಂಬುವಂತಹ ಛತ್ರ ನಮ್ಮ ತಲೆ ಮೇಲೆ ಇರಬೇಕು ಅಂತನೋ ಪ್ರಾರ್ಥನೆಯನ್ನು ನಾವು ಕೂಡ ಮಾಡಬೇಕು. ವಿರಚಿತಾ ಭಯಂ ವೃಷ್ಣಿವರ್ಯ, ಯಾದವರಲ್ಲಿ ಶ್ರೇಷ್ಠನಾದಂತಹ ಶ್ರೀಕೃಷ್ಣ, ಸಂಸೃತೇ ಭಯಾತ್ ಶರಣಂ ಈಯುಷಂ, ನಾವು ಭಯಗ್ರಸ್ತರಾಗಿದ್ದೇವೆ, ಸಂಸಾರದ ಭಯ ನಮಗೆ ಇದೆ, ಅದರಿಂದ ನಿನಗೆ ಮೊರೆ ಹೊಕ್ಕಿದ್ದೇವೆ. ಶ್ರೀಕೃಷ್ಣ, ಆ ಕೈ ನಿನ್ನದೇನಿದೆ ಕಮಲದ ಹಾಗೆ ಇದೆ. ಕಮಲ ಹೇಗೆ ಅತ್ಯಂತ ಶಾಂತವಾಗಿರುತ್ತದೆ, ಹಾಗೆ ಅತ್ಯಂತ ಶಾಂತವಾಗಿ ಕೋಮಲವಾಗಿ ಸುಂದರವಾಗಿರುವಂತಹ ಆ ನಿನ್ನ ಕೈಯನ್ನು ನಮ್ಮ ತಲೆ ಮೇಲೆ ಇಡು ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೆಂಥದ್ದು ಅಂದರೆ ಕಾಮದಂ, ಇಷ್ಟಾರ್ಥವನ್ನೆಲ್ಲ ಕೊಡುವಂತಹ ಕೈ. ಆ ಕೈಗಳನ್ನು ಈ ಗೊಲ್ಲತಿಯರು ನೆನಪಿಸಿಕೊಳ್ಳುತ್ತಾರೆ. ಈ ಕೈಗಳು ನಮಗೆ ಇಷ್ಟಾರ್ಥವನ್ನು ಕೊಡುತ್ತವೆ. ನಮ್ಮ ಹೇಗೆ ಲಕ್ಷ್ಮೀದೇವಿಯ ಪಾಣಿಗ್ರಹಣವನ್ನು ಶ್ರೀಕೃಷ್ಣ ಮಾಡಿದ್ದಾನೆ, ಹಾಗೆ ಇವತ್ತು ಕೃಷ್ಣ ನಮಗೆ ಇಷ್ಟಾರ್ಥವನ್ನು ಈ ಕೈಗಳಿಂದ ದಯಪಾಲಿಸಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಕಾಮದಂ, ಇಷ್ಟಾರ್ಥವನ್ನು ಕೊಡುವ ಕೈ. ನಾವು ಅನೇಕ ಮೂರ್ತಿಗಳಲ್ಲಿ ನೋಡುತ್ತೇವೆ, ಒಂದು ಕೈಯಿಂದ ಅಭಯ, ಇನ್ನೊಂದು ಕೈಯಿಂದ ವರ, ಇಷ್ಟಾರ್ಥವನ್ನು ಕೊಡೋದಕ್ಕೆ ಅಂತ. ತಿರುಪತಿಯ ಶ್ರೀನಿವಾಸನಲ್ಲಿ ನೋಡುತ್ತೆ, ಇಷ್ಟಾರ್ಥವನ್ನು ಕೊಡುತ್ತೇನೆ ಅಂತ ತೋರಿಸ್ತಾ ಇದ್ದಾನ. ನಿಮಗೇನು ಬೇಕೋ ಆ ವರವನ್ನು ನೀಡುತ್ತಾ ಇದ್ದೇನೆ ಅಂತ. ಹಾಗೆ ಕಾಮದಂ, ಬಯಸಿದ್ದನೆಲ್ಲವನ್ನೂ ನೀಡುವಂತಹ ಆ ಕೈ ಏನಿದೆ
ಆ ಕೈಯನ್ನು ಒಮ್ಮೆ ತಲೆ ಮೇಲಿಡು. ಭಯ ಪರಿಹರಿಸುವ ಕೈ, ಲಕ್ಷ್ಮೀದೇವಿಗೆ ಆನಂದವನ್ನು ನೀಡಿದ ಕೈ, ವರವನ್ನು ನೀಡುವ ಕೈ, ಆ ಕೈಯನ್ನು, ಕೋಮಲವಾದ ಕಾಂತಿಯುಕ್ತವಾದ ನಿನ್ನ ಕೈಯನ್ನು ನಮ್ಮ ತಲೆಯ ಮೇಲೆ ಇಟ್ಟು ನಮ್ಮನ್ನು ಅನುಗ್ರಹಿಸು ಅನ್ನುವ ಪ್ರಾರ್ಥನೆಯನ್ನು ಗೊಲ್ಲತಿಯರು ಮಾಡ್ತಾ ಇದ್ದಾರೆ. ಪ್ರಣತ ದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಫಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನಃ ಕೃಂಧಿಹೃಚ್ಛಯಂ. ಕೃಷ್ಣನ ಕೈಗಳ ಚಿಂತನೆಯನ್ನು ಮಾಡಿದರು. ಒಂದೊಂದೇ ಭಗವಂತನ ಅವಯವಗಳ ಚಿಂತನೆ ಬಂದ ಹಾಗೆ ಅವರು ಅದನ್ನು ಕೊಂಡಾಡ್ತಾ ಇದ್ದಾರೆ. ಕೃಷ್ಣನ ಪಾದಸ್ಮರಣೆ ಉಂಟಾಗ್ತಾ ಇದೆ. ಕೃಷ್ಣನ ಪಾದ ಎಂಥ ಪಾದ ಅದು! ಅದ್ಭುತವಾದಂತಹ ಪಾದ, ರಮಣೀಯವಾದಂತಹ ಪಾದ. ಎಂತಹ ಪಾದ! ಆ ಪಾದಕ್ಕೆ ಯಾರು ಬೀಳ್ತಾರೆ, ಪಾದಕ್ಕೆ ಯಾರು ಎರಗುತ್ತಾರೆ, ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಒಮ್ಮೆ ನಮಸ್ಕಾರ ಮಾಡಿದರೆ ಸಾಕು, ಯಾರು ಆ ಪಾದಕ್ಕೆ ಬೀಳ್ತಾರೆ ಅವರ ಪಾಪಗಳೆಲ್ಲ ಬಿದ್ದು ಹೋಗ್ತವೆ, ಆ ಪಾಪಗಳನ್ನೆಲ್ಲ ಸೆಳೆದು ಹಾಕಿಬಿಡ್ತಾನೆ. ಯಾರು ಕೃಷ್ಣನ ಪಾದವನ್ನು ಮುಟ್ಟಿ ನಮಸ್ಕಾರನ ಮಾಡ್ತಾರೋ ಆ ಕೈಗಳಿಂದಲೇ ದೇವರು ಏನು ಮಾಡ್ತಾನೆ ಅಂದರೆ ಒಳಗಿರೋ ಪಾಪಗಳನ್ನೆಲ್ಲ ಸೆಳೆದು ಹಾಕಿಬಿಡುತ್ತಾನಂತೆ. ಪಾಪ ಕರ್ಷನ ಪ್ರಣತ ದೇಹಿನ ನಮಸ್ಕರಿಸುವಂತಹ ಸಜ್ಜೀವರ ಪಾಪಗಳನ್ನೆಲ್ಲವನ್ನೂ ಕೂಡ ಅಪಹರಿಸುವ ಪಾದ ಅದು. ಹುಲ್ಲನ್ನು ಮೇಯೋದಕ್ಕೆ ಅಂತ ನಮ್ಮ ಹಸುಗಳೆಲ್ಲ ಕಾಡಿಗೆ ಹೋದರೆ ಆ ಹಸುಗಳ ಜೊತೆಯಲ್ಲಿ ಈ ಪುಟ್ಟ ಪಾದಗಳ ಜೊತೆಯಲ್ಲಿ ಈ ಪುಟ್ಟ ಪಾದಗಳಿಂದ ಆ ವೃಂದಾವನದಲ್ಲಿ ಸಂಚರಿಸಿದ್ದೆಯಲ್ಲ ಕೃಷ್ಣ. ತೃಣಚರಾನುಗಂ ಹಸುಗಳ ಜೊತೆಯಲ್ಲಿ ಸಂಚರಿಸಿದಂತಹ ಪಾದ. ಶ್ರೀನಿಕೇತನಂ ಲಕ್ಷ್ಮೀದೇವಿಯ ಆವಾಸ ಸ್ಥಾನವಾಗಿರುವಂತಹ ಪಾದ. ಕೃಷ್ಣನ ಪಾದದಲ್ಲಿ ಚಕ್ರದ ಚಿಹ್ನೆ, ಶಂಖದ ಚಿಹ್ನೆ ಅದೆಲ್ಲವೂ ಕೂಡ ಇದೆ. ಶಂಖ ಅಂತಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ಎಲ್ಲಿ ಕೃಷ್ಣನ ಪಾದ ಇದೆ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ಅಲ್ಲಿ ಮಂಗಲ ಇದೆ. ಅಂತಹ ಲಕ್ಷ್ಮಿಗೆ ಆವಾಸ ಸ್ಥಾನವಾಗಿರುವಂತಹ ನಿನ್ನ ಪಾದ, ಇದೇ ಪಾದದಿಂದ ನೀನು ದುಷ್ಟನಾಗಿರುವ ಕಾಳಿಂಗನನ್ನು ಮರ್ದನ ಮಾಡಿ ಅವನ ಹೆಡೆಗಳಲ್ಲಿ ಈ ಪಾದಗಳಿಂದ ಅವನನ್ನು ಮೆಟ್ಟಿ ಅವನನ್ನು ನಿಗ್ರಹಿಸಿದ್ದೀಯ, ಅವನ ವಿಷವನ್ನೆಲ್ಲ ಹೊರಹಾಕಿ ಅವನನ್ನು ಹೊರದಬ್ಬಿದ್ದೀಯ. ಅಷ್ಟು ಕೆಲಸವನ್ನು ಮಾಡಿದಂತಹ ಅಮೋಘವಾದ ಸಾಮರ್ಥ್ಯವನ್ನು ಹೊಂದಿದಂತಹ ಪಾದ. ಫಣಿಫಣಾರ್ಪಿತಂ ತೇ ಪದಾಂಬುಜಂ ಅಂತಹ ನಿನ್ನ ಪಾದ, ಈ ನಿನ್ನ ಪಾದವನ್ನು ನಮ್ಮ ಹೃದಯದಲ್ಲಿ ನೆಲೆಗೊಳಿಸು. ನಿನ್ನ ಕೈಗಳನ್ನು ನಮ್ಮ ಶಿರಸ್ಸಿನಲ್ಲಿ ಇಟ್ಟರೆ ನಿನ್ನ ಪಾದವನ್ನು ನಮ್ಮ ಹೃದಯದಲ್ಲಿ ಇಡು. ಹೃದಯದಲ್ಲಿ ನಿನ್ನ ಪಾದವನ್ನು ಇಟ್ಟು ನಮ್ಮ ಹೃದಯದಲ್ಲಿ ಅಡಗಿರುವಂತಹ ಈ ನಮ್ಮನ್ನು ಪೀಡಿಸ್ತಾ ಇರುವಂತಹ ಕಾಮ ಏನಿದ್ದಾನೆ ಅವನನ್ನು ದಮನಗೊಳಿಸು. ಅವನು ತುಂಬ ಅರ್ಭಟವನ್ನು ಮಾಡ್ತಾ ಇದ್ದಾನೆ, ತುಂಬ ವ್ಯಥೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ಅವನ ಆ ಸೊಕ್ಕನ್ನು ಅಡಗಿಸು, ನಮಗೆ ಮಂಗಲವನ್ನು ನೀಡು ಅನ್ನುವ ಪ್ರಾರ್ಥನೆಯನ್ನು ಆ ಗೊಲ್ಲತಿಯರು ಮಾಡ್ತಾ ಇದ್ದಾರೆ. ಮಧುರಯಾಗಿರಾ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿ ಕರೀರಿಮಾ ವೀರಮುಷ್ಯತೀ ಅಧರ ಸೀಧುನಾ ಪ್ಯಾಯಸ್ವನಃ. ಕೃಷ್ಣನ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡ್ತಾ ಪಾದವನ್ನು ಚಿಂತಿಸಿದರು. ಈಗ ಮತ್ತೆ ಮುಖಕ್ಕೆ ಬರ್ತಾ ಇದ್ದಾರೆ. ಆ ಮುಖದ ಮಂದಹಾಸವನ್ನು, ಮುಖವನ್ನು, ಕುಡಿನೋಟವನ್ನು, ಮಂದಹಾಸವನ್ನು ಎಲ್ಲವನ್ನೂ ವರ್ಣನೆ ಮಾಡಿದರು. ಈಗ ಅವರು ಆ ಕೃಷ್ಣನ ಪಾದವನ್ನು, ಕರಗಳನ್ನು ಚಿಂತಿಸ್ತಾ ಇನ್ನಷ್ಟು ವ್ಯಾಕುಲರಾಗಿ ಕೃಷ್ಣನ ಆ ಅಧರಗಳನ್ನು, ತುಟಿಯನ್ನು ಚಿಂತಿಸ್ತಾ ಇದ್ದಾರೆ. ಈ ತುಟಿಯಿಂದ ಹೊರಹೊಮ್ಮುವಂತಹ ಕೃಷ್ಣನ ತುಟಿ ಅಂತಂದರೆ ಕೆಂಪಾಗಿರುವಂತಹ, ಬಹಳ ಮನೋಹರವಾಗಿರುವಂತಹ ತುಟಿ, ಬಹಳ ರಮಣೀಯವಾಗಿರುವಂತಹ ತುಟಿ. ಇದರಿಂದ ಹೊರಹೊಮ್ಮುವಂತಹ ಧ್ವನಿ, ಎಂತಹ ಧ್ವನಿ ಅದು! ಆ ಧ್ವನಿಯನ್ನು ಕೇಳೋದಕ್ಕೆ ಸಂತೋಷ. ಇದೇ ತುಟಿ ಕೊಳಲನ್ನು ತಾಗಿ ಆ ಕೊಳಲಿನಿಂದ ಧ್ವನಿ ಬರುತ್ತದೆ, ಅದೂ ಚಂದ.
ಕೊಳಲಿನ ಸಂಪರ್ಕವೇ ಇಲ್ಲದೇನೆ ಈ ತುಟಿಯಿಂದಲೇನೆ ಏನು ಶಬ್ದ ಹೊರಹೊಮ್ಮತಾ ಇದೆ, ಈ ಮುಖದಿಂದ ಏನು ಶಬ್ದ ಹೊರಹೊಮ್ಮತಾ ಇದೆ, ಆ ಶಬ್ದ ಅದು ಕರ್ಣಾಮೃತ, ಕಿವಿಗಳಿಗೆ ಅಷ್ಟು ಆನಂದವನ್ನು ನೀಡುವಂಥದ್ದು, ಹೃದಯಕ್ಕೆ ಸಂತೋಷವನ್ನು ನೀಡುವಂಥದ್ದು. ಅಂತಹ ಅತ್ಯಂತ ರಮಣೀಯವಾದ ಮಧುರವಾದಂತಹ ಮಾತುಗಳನ್ನು ಆಡುವಂತಹ ಆ ತುಟಿಗಳು, ಈ ನಿನ್ನ ಮುಖ, ಈ ನಿನ್ನ ತುಟಿ, ಅದೆಲ್ಲವೂ ಕೂಡ ಅತ್ಯಂತ ರಮಣೀಯವಾಗಿದೆ. ಜ್ಞಾನಿಗಳಿಗೂ ಕೂಡ ಇದು ಮನಸ್ಸನ್ನು ಸೆಳೆಯುವಂಥದ್ದು. ಬುಧ ಮನೋಜ್ಞಯ ಪುಷ್ಕರೇಕ್ಷಣ ಕಮಲದಂತಹ ನೋಟವುಳ್ಳಂತಹ ಶ್ರೀಕೃಷ್ಣನೇ, ಇವತ್ತು ನಾವು ನಿಮ್ಮ ಬಳಿಯಲ್ಲಿ ಬಂದಿದ್ದೇವೆ, ನೀನು ಏನು ಹೇಳ್ತೀಯ ಅದನ್ನು ಮಾಡೋದಕ್ಕೆ ಸಿದ್ಧ ಇದ್ದೆ, ನಿನ್ನ ದಾಸಿಯರು ಅಂತ ಮೊದಲೇ ಹೇಳಿದ್ದೆ, ವಿಧಿಕರೀಹಿ ನಿನ್ನ ಆಜ್ಞಾಪಾಲಕರು ನಾವೆಲ್ಲ, ನೀನೇನು ಹೇಳ್ತೀಯ ಅದನ್ನು ಕೈಜೋಡಿಸಿ ಸ್ವೀಕಾರ ಮಾಡುವಂತಹ ಆದೇಶವನ್ನು ಪಾಲಿಸುವಂತಹ ದಾಸಿಯರು ನಾವಾಗಿದ್ದೇವೆ. ವಿಧಿಕರೀಹಿ ಅಂತಹ ಮೋಹಗೊಂಡಿರುವಂತಹ ನಮ್ಮನ್ನು ನೀನು ಅನುಗ್ರಹಿಸು. ಅಧರ ಸೀಧುನ ಆಪ್ಯಾಯಸ್ವ, ನಿನ್ನ ತುಟಿಯಿಂದ ಹೊರಹೊಮ್ಮುವಂತಹ ಜೇನಿನಿಂದ, ಅಧರಾಮೃತದಿಂದ ನಮ್ಮನ್ನು ತೃಪ್ತಿಗೊಳಿಸು, ನಮ್ಮನ್ನು ಸಂತೋಷಗೊಳಿಸು, ನಮ್ಮ ಬಾಧೆಯನ್ನು ಪರಿಹರಿಸು ಅನ್ನುವ ಪ್ರಾರ್ಥನೆಯನ್ನು ಗೊಲ್ಲತಿಯರು ಮಾಡ್ತಾ ಇದ್ದಾರೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಕೃಷ್ಣ, ನಿನ್ನ ಮಹಿಮೆ ಅತ್ಯಂತ ಮನೋಹರ. ನಾನು ಮೊದಲೇ ಹೇಳಿದಂತೆ ಗೋಪಿಕಾ ಸ್ತ್ರೀಯರದ್ದು ಕಾಮಸಹಿತವಾದಂತಹ ಭಕ್ತಿ, ಗೋಪ್ಯ ಕಾಮಾತಂತ. ಅಧರ ಸೀಧುನ ಆಪ್ಯಾಯಸ್ವ, ಅಧರಾಮೃತದಿಂದ ನಮ್ಮನ್ನು ಸಂತೋಷಪಡಿಸು ಅಂತ ಕೇಳಿರುವಂತಹ ಗೊಲ್ಲತಿಯರು ಮುಂದಿನ ಮಾತಿನಲ್ಲಿ ಹೇಳ್ತಾರೆ, ನಿನ್ನ ಕಥೆ ಅಂತಂದರೆ ಎಷ್ಟು ಮಂಗಲಮಯವಾಗಿದೆ ಅಂತ. ಆ ಭಕ್ತಿ, ಭಗವಂತನಲ್ಲಿರುವಂತಹ ಅಪಾರವಾದಂತಹ ಭಕ್ತಿ, ಪ್ರೇಮ, ಎರಡೂ ಕೂಡ ಸೇರಿಕೊಂಡಿದೆ, ಅದು ಮಿಶ್ರಣ ಆಗಿದೆ ಗೋಪಿಕಾಸ್ತ್ರೀಯರಿಗೆ. ಆ ರೀತಿಯಲ್ಲಿ ಗೋಪಿಕಾಸ್ತ್ರೀಯರಂತಾರೆ, ಕೃಷ್ಣ ನಿನ್ನ ಕಥೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತದೆ. ಕೃಷ್ಣನ ಕಥೆಗಳನ್ನು ಕೇಳ್ತಾ ಇದ್ದರೆ ಸಾಕು, ಕಥಾಮೃತಂ ಅದು ತಪ್ತ ಜೀವನಂ, ಬೆಂದು ಹೋದಂತಹ ಜನರಿಗೆ, ಬೇಸಿಗೆಯಲ್ಲಿ ಬೆಂದಂಥವನಿಗೆ ನೀರು ನೀಡಿದರೆ ಜೀವನವನ್ನು ನೀಡಿದ ಹಾಗೆ ಎಷ್ಟು ಆನಂದ ಆಗ್ತದೋ ಹಾಗೆ ನಮಗೆ ಅಷ್ಟೊಂದು ಆನಂದ ಆಗತ್ತೆ. ನಿನ್ನ ಕಥಾಮೃತ ಅದು ಬೆಂದಂತಹ ನಮಗೆ, ಸಂಸಾರದಲ್ಲಿ ಭವದಲ್ಲಿ ಬೆಂದಂತಹ ನಮಗೆ ಜೀವನವನ್ನು ನೀಡುವಂಥದ್ದು. ಅದು ಅಷ್ಟು ಮಾತ್ರ ಅಲ್ಲ, ಕೆಲವು ಕಥೆಗಳನ್ನು ಕೇಳಿದರೆ ಕಿವಿಗೆ ಸಂತೋಷ ಆಗತ್ತೆ, ಇನ್ನೊಬ್ಬರ ಬಗ್ಗೆ ಚಾಡಿಯನ್ನು ಕೇಳಿದಾಗಲೂ ಕೂಡ ಸಂತೋಷ ಆಗತ್ತೆ. ಇದು ಆ ರೀತಿಯಲ್ಲ. ಶ್ರವಣ ಮಂಗಲಂ, ಕೇಳ್ತಾ ಇದ್ದರೆ ಸಾಕು, ಅಮಂಗಲ ಎಲ್ಲ ದೂರ ಆಗತ್ತೆ, ಮಂಗಲ ಉಂಟಾಗತ್ತೆ. ಅಂತಹ ಮಹಿಮೆ ನಿಂದು, ಅಂತಹ ಮಹಾಮಹಿಮೆ. ಕವಿಭಿರೀಡಿತಂ, ನಾವು ಮಾತ್ರ ನಿನ್ನ ಕಥೆಯನ್ನು ಹೇಳ್ತಾ ಇರೋದಲ್ಲ, ಜ್ಞಾನಿಗಳು, ಎಂತೆಂತಹ ಜ್ಞಾನಿಗಳು, ಬ್ರಹ್ಮಾದಿ ದೇವತೆಗಳು, ಕವಿಗಳು, ವಾಲ್ಮೀಕಿ ಮಹಾಮುನಿಗಳು, ಅವರೆಲ್ಲರೂ ಕೂಡ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಪಾಪಗಳನ್ನೆಲ್ಲ ಪರಿಹರಿಸತ್, ಒಮ್ಮೆ ಭಗವಂತನ ಕಥೆಯನ್ನು ಕೇಳಿದರೆ ಸಾಕು, ಪಾಪಗಳೆಲ್ಲ ದೂರ ಆಗ್ತವೆ. ಕಲ್ಮಷಾಪಹಂ, ಅಂತಹ ನಿನ್ನ ಮಹಿಮೆ ಅದು ಮಂಗಲಪ್ರದವಾಗಿದೆ. ಇದನ್ನು ಭೂರಿದಾಹ ಜನಾಹ, ಸಾಕಷ್ಟು ಜ್ಞಾನವನ್ನು ಹೊಂದಿದಂತಹ, ಜ್ಞಾನದಾನವನ್ನು ಮಾಡುವಂಥವರು, ಸಂಪತ್ತನ್ನು ನೀಡುವಂತಹ ಶ್ರೀಮಂತರಾದವರು, ಅಂತಹ ದಾನಶೂರರು, ಜ್ಞಾನಶೂರರು, ಎಲ್ಲ ರೀತಿಯ ವೃದ್ಧರೂ ಕೂಡ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾರೆ. ಎಂತಹ ಕೃಷ್ಣನ ಮಹಿಮೆ, ಎಂತಹ ಕೃಷ್ಣನ ಮಹಿಮೆ ಅಂತ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾರೆ. ಹೀಗೆ ಎಲ್ಲರೂ ಕೂಡ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಸಜ್ಜನರಾದವರ ಎಲ್ಲರ ನಾಲಿಗೆಯಲ್ಲಿಯೂ ಕೂಡ ನಿನ್ನ ಮಹಿಮೆ ಇದೆ. ಯಾಕೆ? ನಿನ್ನ ಮಹಿಮೆ ಅಷ್ಟು ಆನಂದವನ್ನು ನೀಡುವಂಥದ್ದು. ಅದಕ್ಕೋಸ್ಕರ ಕೃಷ್ಣ, ನಿನ್ನ ಮಹಿಮೆಯನ್ನೇ ನಿರಂತರವಾಗಿ ಮೆಲುಕು ಹಾಕುವ ಅಪೇಕ್ಷೆ ನಮ್ಮದು, ನಿನ್ನ ನೋಡುವ ಆಸೆ ನಮ್ಮದು. ಆದ್ದರಿಂದ ಕೃಷ್ಣ, ನೀನು ನಮಗೆ ದರ್ಶನವನ್ನು ನೀಡುವಂತನ್ನುವ ಪ್ರಾರ್ಥನೆಯನ್ನು ಗೊಲ್ಲತಿಯರು ಮಾಡ್ತಾ ಇದ್ದಾರೆ. ಹೀಗೆ ಅತ್ಯಂತ ಭಕ್ತಿಪೂರ್ಣವಾಗಿ, ಪ್ರೇಮಪೂರ್ಣವಾಗಿ ಗೊಲ್ಲತಿಯರು ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.
ಮತ್ತೆ ಅವರ ಮುಂದಿನ ಪ್ರಾರ್ಥನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಗೋಪಿಗೀತೆಯ ಅರ್ಥಚಿಂತನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹವನ್ನು ಬಯಸ್ತಾ ಇದಕ್ಕೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರುವ ಶ್ರೀ ಸುಧೀಂದ್ರ ಅವರು ಹಾಗೂ ಶ್ರೀಮತಿ ಛಾಯಾ ಅವರು ಚಿರಂಜೀವಿ ಸಮೀರ ಈ ಕುಟುಂಬದವರೆಲ್ಲರಿಗೂ ಕೂಡ ಶ್ರೀಕೃಷ್ಣನ ವಿಶೇಷವಾದ ಅನುಗ್ರಹವನ್ನು ಅಪೇಕ್ಷಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.